ದ್ವಿತ್ವ ಇದೆಂತ ಟೈಟಲ್ ಗುರು ಬಹುಶಃ ಈ ಮಾತನ್ನು ನಾವು ಹೇಗೆ ಬೇಕಾದರೂ ಅರ್ಥೈಸಿಕೊಳ್ಳಬಹುದು ಯಾಕಂದರೆ ಈಗ ಎಲ್ಲರೂ ಕೇಳ್ತಾ ಇರುವ ಪ್ರಶ್ನೆಯೇ ಇದೆಂತ ಟೈಟಲ್ ಗುರು ಅಂತ ಯಾಕಂದರೆ ಇದರಲ್ಲಿ ಆಶ್ಚರ್ಯವೂ ಇದೆ ಕುತೂಹಲವೂ ಇದೆ ಸಂದೇಹವೂ ಇದೆ ಅದೇ ರೀತಿಯಾಗಿ ಇದೇನಿರಬಹುದು ಅನ್ನೋ ಪ್ರಶ್ನೆಯೂ ಕೂಡ ಇದೆ ಹೀಗೆ ಸಕಲ ಭಾವನೆಗಳನ್ನು ಒಟ್ಟಿಗೆ ತೋರ್ಪಡಿಸುವಂತೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಚರ್ಚಿತವಾಗುವಂತೆ ಮಾಡಿರುವಂತಹ ಶೀರ್ಷಿಕೆ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಅವರ ಹೊಸ ಸಿನಿಮಾ ದ್ವಿತ್ವ ಸಾಮಾನ್ಯವಾಗಿ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಒಂದು ಮಾತನ್ನು ಹೇಳಲಾಗುತ್ತದೆ ನೀವು ಬಳಸುವ ಪದಗಳು ಸರಳ ಹಾಗೂ ಜನಸಾಮಾನ್ಯ ಭಾಷೆಯಲ್ಲಿರಲಿ ಇಲ್ಲವಾದಲ್ಲಿ ನಿಮ್ಮ ಪದಗಳಿಗೆ ಅರ್ಥವನ್ನು ಹುಡುಕಿಕೊಂಡು ಶಬ್ದಕೋಶ ತಡಕಾಡುವಂತಹ ಪ್ರಮೇಯ ಬರುತ್ತದೆ ಅದು ಸತ್ಯನೇ ಇರಬಹುದು ಆದರೆ ಕನ್ನಡದ ಭಾಷಾ ಸಂಪತ್ತು ಅದೆಷ್ಟು ಸಮೃದ್ಧ ಎನ್ನುವುದನ್ನು ತಿಳಿಯಲು ಸಹ ಅದರಿಂದಲೇ ಸಾಧ್ಯವಾಗುತ್ತೆ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಈ ಮಾತನ್ನು ಈಗ ಹೇಳುವುದಕ್ಕೆ ಕಾರಣವಾಗಿರುವುದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೊಸ ಚಿತ್ರ ದ್ವಿತ್ವ ಬಹುಶಃ ಇಂಥದ್ದೊಂದು ಶೀರ್ಷಿಕೆಯನ್ನು ಚಿತ್ರತಂಡ ಇಡಬಹುದು ಎನ್ನುವ ಲೆಕ್ಕಾಚಾರವು ಯಾರಲ್ಲೂ ಇರಲಿಲ್ಲ ನಿಜ ಏನಂದರೆ ಈ ಒಂದು ಶೀರ್ಷಿಕೆಯನ್ನು ನೋಡಿದ ಮೇಲೆ ಕೇಳಿದ ಮೇಲೆ ಸಾವಿರದಲ್ಲಿ ನೂರು ಜನರಾದರೂ ದ್ವಿತ್ವ ಅಂದ್ರೇನು ಅಂತ ಶಬ್ದಕೋಶವನ್ನು ತೆರೆದು ನೋಡುವಷ್ಟು ಕುತೂಹಲವನ್ನು ದ್ವಿತ್ವ ಹುಟ್ಟುಹಾಕಿದೆ ಪವನ್ ಕುಮಾರ್ ಎಂಬ ವಿಶೇಷ ನಿರ್ದೇಶಕ ತಮ್ಮ ಈ ಹಿಂದಿನ ಸಿನಿಮಾಗಳಿಗಿಂತಲೂ ಭಿನ್ನವಾಗಿ ಈ ಸಿನಿಮಾವನ್ನು ತೆರೆಗೆ ತರುವ ಆಲೋಚನೆಯನ್ನು ಇಟ್ಟುಕೊಂಡಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಈ ಹಿಂದಿನ ಎಲ್ಲ ಸಿನಿಮಾಗಳಿಗಿಂತಲೂ ಅತ್ಯಂತ ಭಿನ್ನವಾಗಿ ಹೊಸ ರೀತಿಯಲ್ಲಿ ಅಭಿಮಾನಿಗಳ ಮುಂದೆ ಪ್ರಸ್ತುತಪಡಿಸಬೇಕೆಂಬ ಆಸೆಯೂ ಕೂಡ ಅವರಲ್ಲಿದೆ ಆ ಒಂದು ಸುಳಿವನ್ನು ತಮ್ಮ ಸಿನಿಮಾದ ಶೀರ್ಷಿಕೆಯಿಂದಲೇ ತೋರಿಸಿಕೊಟ್ಟಿದ್ದಾರೆ ಪವನ್ ಕುಮಾರ್ ಅವರು ಹಾಗಾದರೆ ದ್ವಿತ್ವ ಅಂದ್ರೇನು ದ್ವಿತ್ವ ಪದಕ್ಕೆ ಒಂದೇ ಅರ್ಥ ನೀಡುವ ಹಲವು ಸಮಾನಾರ್ಥಕ ಪದಗಳನ್ನು ನೋಡಬಹುದು ದ್ವಿ ಅಂದರೆ ಎರಡು ತ್ವ ಅಂದರೆ ತತ್ವ ಅಥವಾ ಸಿದ್ಧಾಂತ ಎರಡು ಸಿದ್ಧಾಂತ ಅಂತಾನೂ ಹೇಳಬಹುದು ಅಥವಾ ಎರಡು ಮುಖಗಳು ಅಂತಾನೂ ಅರ್ಥೈಸಬಹುದು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದನ್ನು ಕೂಡ ಇಲ್ಲಿ ಸರಳವಾಗಿ ತಿಳ್ಕೊಳ್ಬಹುದು ಒಟ್ಟಿನಲ್ಲಿ ಎಲ್ಲ ಪದಗಳು ಬೇರೆಯಾದರೂ ಧ್ವನಿಸುವುದು ಮಾತ್ರ ಒಂದೇ ಅರ್ಥವನ್ನು ಹೊಂಬಾಳೆ ಫಿಲ್ಮ್ಸ್ ಸಹ ತಮ್ಮ ಚಿತ್ರಗಳ ನಿರ್ಮಾಣದಲ್ಲಿ ಅದೆಂತಹ ಆಸಕ್ತಿ ಹೊಂದಿರುತ್ತದೆ ಎನ್ನುವುದಕ್ಕೆ ನಿದರ್ಶನವಾಗಿ ಈ ದ್ವಿತ್ವ ಸಿನಿಮಾ ಮೂಡಿಬರುತ್ತಿದೆ ತಮ್ಮ ಚಿತ್ರ ನಿರ್ಮಾಣ ಸಂಸ್ಥೆಯ ಒಂಬತ್ತನೇ ಚಿತ್ರವಾಗಿರುವ ದ್ವಿತ್ವ ವಿಭಿನ್ನ ಆಲೋಚನೆಯನ್ನು ಹೊಂದಿರುವಂತಹ ಸಿನಿಮಾ ನಿರ್ದೇಶಕ ಪವನ್ ಕುಮಾರ್ ಅವರಿಗೆ ಬಹಳ ಕಾಲದಿಂದಲೂ ಹೇಳಿ ಮಾಡಿಸಿರುವಂತಹ ಕತೆ ಪವನ್ ಕುಮಾರ್ ಅವರೇ ಹೇಳಿರುವಂತೆ ಅವರೊಳಗೆ ಬಹಳ ವರ್ಷಗಳ ಹಿಂದೆಯೇ ಈ ಒಂದು ಕತೆಯ ಎಳೆ ರೂಪಿತಗೊಂಡಿತ್ತು ಆದರೆ ಅವರೊಳಗೆ ಆವರ್ತನಗೊಳ್ಳುತ್ತಿದ್ದಂತಹ ಈ ಕತೆಗೆ ಸಂಪೂರ್ಣ ಸ್ವರೂಪ ಅನ್ನೋದು ಸಿಕ್ಕಿದ್ದು ಗಾಳಿಪಟ ಟು ಸಿನಿಮಾಗಾಗಿ ಥೈಲ್ಯಾಂಡ್ಗೆ ಹೋದಾಗ ಅಲ್ಲಿ ಆರು ವಾರಗಳ ಕಾಲ ಇದ್ದಾಗ ಇಡೀ ಸಿನಿಮಾದ ಕತೆಯನ್ನು ಬೇರೆಯದೇ ರೀತಿಯಲ್ಲಿ ಕಟ್ಟಿಕೊಂಡಿದ್ರು ಆ ಕಥೆಯನ್ನು ಬರೆದ ನಂತರ ಅದನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಕಳಿಸಿಕೊಟ್ಟಾಗ ಅವರು ಖುಷಿಯಿಂದಲೇ ಕಥೆಯನ್ನು ಒಪ್ಪಿ ಕಥೆಯಲ್ಲಿ ತಾವು ನಾಯಕರಾಗಿ ಅಭಿನಯಿಸೋದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದರು ಆ ನಂತರದಲ್ಲಿ ಹೊಂಬಾಳೆ ಫಿಲ್ಮ್ಸ್ನವರೇ ಈ ಕಥೆಯನ್ನು ಕೇಳಿ ತುಂಬ ಇಷ್ಟವಾಗಿ ತಾವೇ ನಿರ್ಮಾಣ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಈಗ ಸಿನಿಮಾದ ಎಲ್ಲ ತಯಾರಿಯು ನಡೆದಿದ್ದು ಚಿತ್ರೀಕರಣವಷ್ಟೇ ಬಾಕಿ ಇದೆ ಅದರ ನಡುವೆ ಸಿನಿಮಾದ ಪೋಸ್ಟರ್ ಬಿಡುಗಡೆಯಾಗಿದ್ದು ಈಗ ಎಲ್ಲೆಡೆ ಸಿನಿಮಾದ ಪೋಸ್ಟರ್ನದ್ದೇ ಸುದ್ದಿಯಾಗಿರುವುದು ಚಿತ್ರತಂಡಕ್ಕೂ ಕೂಡ ಹೊಸ ಹುರುಪನ್ನು ನೀಡಿರೋದು ಸತ್ಯ ಪವನ್ ಕುಮಾರ್ ಅವರ ಪರಮಾಪ್ತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ವರಪ್ರಸ್ತಾರ ಈ ಒಂದು ಸಿನಿಮಾ ಆಗಿದೆ ಹಾಗೆಯೇ ಪ್ರೀತಾ ಜಯರಾಮ್ ಅವರ ಛಾಯಾಗ್ರಹಣ ಕೂಡ ಈ ಸಿನಿಮಾ ಆಗಿದೆ ಅನ್ನೋದು ಮತ್ತೊಂದು ವಿಶೇಷವೇ ಹಾಗಾದರೆ ಈ ಸಿನಿಮಾ ಗೆಲ್ಲುತ್ತೆ ಅಂತ ಈಗಲೇ ಅಭಿಮಾನಿಗಳು ಶರ ಬರೆದಿರೋದೇಕೆ ಯಾವ ಕಾರಣಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ ಇದಕ್ಕೆ ಹಲವು ಕಾರಣಗಳನ್ನು ನಾವು ಹುಡುಕಬಹುದು ಒಂದು ಸಿನಿಮಾದ ಶೀರ್ಷಿಕೆಯನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲಿಯೂ ಈ ರೀತಿಯಾಗಿ ಪ್ರಸ್ತುತಪಡಿಸಿರೋದನ್ನು ನೋಡಿರಲಿಲ್ಲ ಆ ಒಂದು ವಿಚಾರದಲ್ಲಿ ದ್ವಿತ್ವ ಆರಂಭಿಕ ಗೆಲುವನ್ನು ಪಡೆದಿದೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಶುದ್ಧ ಕನ್ನಡ ಭಾಷೆ ಬಳಸಿ ಶೀರ್ಷಿಕೆಯನ್ನು ಇಡುವಂತಹ ಕಾಲವೇ ದೂರವಾಗಿತ್ತು ಆ ಒಂದು ನೆಲೆಗಟ್ಟಿನಲ್ಲಿ ನೋಡೋದಾದರೆ ಈ ಒಂದು ಶೀರ್ಷಿಕೆಯನ್ನು ಬಳಸಿ ಅಚ್ಚ ಕನ್ನಡದ ಹೆಸರನ್ನು ಇಟ್ಟಿರುವುದು ಬಹುಶಃ ದ್ವಿತ್ವದ ಗೆಲುವಿಗೆ ಮತ್ತೊಂದು ಕಾರಣವಾಗಿ ನಾವು ನೋಡಬಹುದು
ಇನ್ನು ದ್ವಿತ್ವ ಶೀರ್ಷಿಕೆಯೇ ಹೇಳುವಂತೆ ಇದು ಮನೋವಿಜ್ಞಾನದ ಸುತ್ತಲೇ ನಡೆಯುವ ಕತೆ. ಇಲ್ಲಿ ಚಿತ್ರದ ನಾಯಕನ ಎರಡು ದೃಷ್ಟಿಕೋನ ಹಾಗೂ ಮುಖಗಳನ್ನು ತೋರಿಸುವ ಪ್ರಯತ್ನ ನಡೆಯುತ್ತೆ ಅಂತಾನೆ ಹೇಳಲಾಗ್ತಿದೆ. ಆದರೆ ಅಭಿಮಾನಿಗಳ ಊಹೆಯೇ ನಿಜವೋ ಅಥವಾ ನಿರ್ದೇಶಕರ ಆಲೋಚನೆಯೇ ಭಿನ್ನವಾಗಿರೋದೋ ಅನ್ನೋದನ್ನು ತೆರೆ ಮೇಲಷ್ಟೇ ನಾವು ನೋಡಬೇಕಿದೆ. ಅದೇನೇ ಇರಲಿ, ಪುನೀತ್ ರಾಜ್ಕುಮಾರ್ ಅವರಂತಹ ಜನಪ್ರಿಯ ನಟ ಇಂಥದ್ದೊಂದು ಪ್ರಯೋಗಕ್ಕೆ ಒಗ್ಗಿಕೊಂಡಿರುವುದು ಮತ್ತು ಪ್ರಯೋಗದೊಳಗೆ ತಮ್ಮನ್ನು ತಾವು ಅಭಿಮಾನಿಗಳನ್ನು ರಂಜಿಸುವುದಕ್ಕೆ ಯಾವೆಲ್ಲ ಅಂಶಗಳು ಬೇಕೋ ಆ ಎಲ್ಲ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಇಂಥದ್ದೊಂದು ಕಥೆಯನ್ನು ಆಯ್ದುಕೊಂಡಿರುವುದಕ್ಕೆ ಚಿತ್ರತಂಡ, ಪುನೀತ್ ರಾಜ್ಕುಮಾರ್ ಅವರು, ನಿರ್ದೇಶಕ ಪವನ್ ಕುಮಾರ್ ಅವರು ಹಾಗೂ ಎಲ್ಲ ತಾಂತ್ರಿಕ ವರ್ಗದವರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಅದೇನೇ ಆಗಲಿ, ದ್ವಿತ್ವ ಪಕ್ಕ ಹಿಟ್ ಗುರು ಅನ್ನೋ ಅಭಿಮಾನಿಗಳ ಆಸೆ ಆಶಯ ಖಂಡಿತವಾಗಿಯೂ ನೆರವೇರಲಿ. ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ದ್ವಿತ್ವ ವಿಭಿನ್ನ ಸಿನಿಮಾವಾಗಿ, ವಿಶೇಷ ಸಿನಿಮಾವಾಗಿ, ಮೈಲುಗಲ್ಲಿನ ಸಿನಿಮಾವಾಗಿ ರೂಪಿತವಾಗಲಿ ಎನ್ನುವುದಷ್ಟೇ ನಮ್ಮ ಆಶಯ ಕೂಡ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಮತ್ತೊಂದು ವಾಹಿನಿ ಮಕ್ಕಳಿಗೋಸ್ಕರನೇ ಮಾಡಿರುವಂತಹ ಲಿಟಲ್ ಕಿಡ್ಸ್, ಆ ಒಂದು ಚಾನಲ್ನಲ್ಲೂ ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.